ಬೈಯಪ್ಪನಹಳ್ಳಿ ಟು ಕೆಆರ್ಪುರ ಮೆಟ್ರೋ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನು 2-3 ದಿನದಲ್ಲಿ ವಾಣಿಜ್ಯ ಸಂಚಾರಕ್ಕೆ ಮುಕ್ತವಾಗಲಿದೆ. ಯಾವ ದಿನ ಮೆಟ್ರೋ ಸಂಚಾರ ಆರಂಭ ಆಗುತ್ತೆ, ಟ್ರಾಫಿಕ್ ನಿಂದ ಮುಕ್ತಿ ಸಿಗೋ ದಿನ ಯಾವಾಗ ಅಂತ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿ ನೋಡಿ. ನೆರಳೆ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಸಿಗಲಿದೆ. ಬಹು ನಿರೀಕ್ಷಿತ ಕೆಆರ್ಪುರ ಬೈಯಪ್ಪನಹಳ್ಳಿ ಮೆಟ್ರೋ ಹೊಸ ಮಾರ್ಗ ಗಾಂಧಿ ಜಯಂತಿದಂದು ಉದ್ಘಾಟನೆ ಆಗಲಿದೆ. ನಮ್ಮ ಮೆಟ್ರೋ ನೆರಳೆ ಮಾರ್ಗದ ಬಾಕಿ ಉಳಿದಿರುವ ಕೆಆರ್ಪುರ ಟು ಬೈಯಪ್ಪನಹಳ್ಳಿ ನಡುವಿನ 2 ಕಿಲೋಮೀಟರ್ ಮಾರ್ಗದ ಸುರಕ್ಷತಾ ಪರಿಶೀಲನೆ ಪೂರ್ಣಗೊಂಡಿದೆ. ಅಕ್ಟೋಬರ್ 2 ರಂದು ಬಿಎಂಆರ್ಸಿಎಲ್ ರೈಲು ವಾಣಿಜ್ಯ ಸಂಚಾರ ಆರಂಭಿಸುವ ನಿರೀಕ್ಷೆ ಇದೆ. ಇದೇ ಮಾರ್ಗದ ಇನ್ನೊಂದು ತುದಿ ಕೆಂಗೇರಿ ಚಲ್ಲಘಟ್ಟ ನಡುವಿನ ಸುರಕ್ಷತಾ ಪರಿಶೀಲನೆ ಬಾಕಿ ಉಳಿದಿದ್ದು ಅದರ ಪರಿಶೀಲನೆ ಕೂಡ ಶುಕ್ರವಾರ ನಡೆದಿದೆ. ಎರಡು ಮಾರ್ಗಗಳು ಜೊತೆಗೆ ಅಥವಾ ಕೆಆರ್ಪುರಂ ಬೈಯಪ್ಪನಹಳ್ಳಿ ಮೆಟ್ರೋ ಮೊದಲು ಆರಂಭಿಸಲಾಗುವುದು. ಸುರಕ್ಷತಾ ಆಯುಕ್ತರಿಂದ ಪ್ರಮಾಣ ಪತ್ರ ಬಂದ ನಂತರ ರೈಲು ವಾಣಿಜ್ಯ ಸಂಚಾರಕ್ಕೆ ಮುಕ್ತವಾಗಲಿದೆ ಅಂತ ಬಿಎಂಆರ್ಸಿಎಲ್ ಮೂಲಗಳು ತಿಳಿಸಿವೆ. ವೈಟ್ ಫೀಲ್ಡ್ ವರೆಗೂ ನೇರ ರೈಲು. ಸದ್ಯ ನೆರಳೆ ಮಾರ್ಗದಲ್ಲಿ ಬೈಯಪ್ಪನಹಳ್ಳಿ ಕೆಆರ್ಪುರಂ ಮಧ್ಯೆ 2 ಕಿಲೋಮೀಟರ್ ಮಾರ್ಗ ಮಾತ್ರ ಮೆಟ್ರೋ ರೈಲು ಸಂಚಾರ ಇಲ್ಲ. ಇನ್ನು ಕೆಆರ್ಪುರದಿಂದ ವೈಟ್ ಫೀಲ್ಡ್ ವರೆಗೂ ಮೆಟ್ರೋ ಓಡಾಡ್ತಿದೆ. ಮಧ್ಯದ ಈ ಮಾರ್ಗವು ಆರಂಭವಾದರೆ ಮೆಜೆಸ್ಟಿಕ್ ಇಂದ ಅಥವಾ ಕೆಂಗೇರಿಯಿಂದ ವೈಟ್ ಫೀಲ್ಡ್ ವರೆಗೂ ಒಂದೇ ರೈಲಿನಲ್ಲಿ ನೇರವಾಗಿ ಸಂಚರಿಸಬಹುದು. ಟೆಕ್ಕಿಗಳಿಗೆ ಸಾಕಷ್ಟು ಅನುಕೂಲ. ವೈಟ್ ಫೀಲ್ಡ್ ಬಹುತೇಕ ಐಟಿ ಕಾರಿಡಾರ್ ಆಗಿದೆ. ನಗರದ ಕೇಂದ್ರ ಭಾಗದಿಂದ ಸಾಕಷ್ಟು ಮಂದಿ ಟೆಕ್ಕಿಗಳು ಅಲ್ಲಿಗೆ ನಿತ್ಯ ಓಡಾಟ ನಡೆಸುತ್ತಾರೆ. ಸದ್ಯ ಮಧ್ಯದ ಮಾರ್ಗ ಪೂರ್ಣಗೊಳ್ಳದ ಬೈಯಪ್ಪನಹಳ್ಳಿಯಿಂದ ರೈಲು ಇಳಿದು ಕೆಆರ್ಪುರವರೆಗೂ ಬಸ್ನಲ್ಲಿ ಸಂಚಾರ ನಡೆಸಿ ಆ ಬಳಿಕ ಮತ್ತೆ ಮೆಟ್ರೋ ರೈಲಿನಲ್ಲಿ ವೈಟ್ ಫೀಲ್ಡ್ ಕಡೆ ಸಾಗುತ್ತಿದ್ರು. ನೇರ ರೈಲು ಇಲ್ಲ ಎಂಬ ಕಾರಣಕ್ಕೆ ಹಲವರು ಟೆಕ್ಕಿಗಳು ಇಂದಿಗೂ ಸ್ವಂತ ವಾಹನದಲ್ಲಿಯೇ ತೆರಳುತ್ತಿದ್ರು. ಇನ್ನು ನೇರ ಮಾರ್ಗ ಲಭ್ಯವಾಗಿರುವುದರಿಂದ ಅವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಟ್ರಾಫಿಕ್ ಸಮಸ್ಯೆಗೆ ತಗ್ಗಲಿದೆ. ಬೈಯಪ್ಪನಹಳ್ಳಿ ಕೆಆರ್ಪುರ ನಡುವೆ ನಿತ್ಯ ಸಂಚಾರ ದಟ್ಟಣೆ ಇರುತ್ತದೆ. ಬೆಳಗ್ಗೆ ಹಾಗೂ ಸಂಜೆ ಅವಧಿಯಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಟ ನಡೆಸುತ್ತಾರೆ. ಈ ಮಾರ್ಗದ ಮೆಟ್ರೋ ಆರಂಭವಾದರೆ ಹೆಚ್ಚಿನ ಮಂದಿ ಮೆಟ್ರೋ ಅವಲಂಬಿಸಲಿದ್ದು ಟ್ರಾಫಿಕ್ ದಟ್ಟಣೆ ಕೂಡ ತಗ್ಗಲಿದೆ.